हेलो स्टूडेंट्स, वेलकम टू साई स्टडी सर्कल। इवत्तु बिजनेस टैक्सेशन, ओके ना, सिक्स्थ सेमिस्टर बिकम स्टूडेंट्स के बिजनेस टैक्सेशन अल्ली नमगे कस्टम्स एक्ट अथवा कस्टम्स ड्यूटी अंत हेळि ओंदु चाप्टर इदे। इदु फस्ट चाप्टर अंत हेळ्तारे। ई बिजनेस टैक्सेशन कस्टम्स ड्यूटी अंद्रे एनु, कस्टम्स ड्यूटी अंद्रे एनु? सी, कस्टम्स ड्यूटी अंत हेळिद्रे वेन यावाग नावु ಗೂಡ್ಸ್ ಅನ್ನ ಬೇರೆ ದೇಶದಿಂದ ಪರ್ಚೇಸ್ ಮಾಡ್ತೀವಿ ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ವಸ್ತುಗಳನ್ನ ನಾವು ಏನ್ ಮಾಡ್ತೀವಿ ಬೇರೆ ದೇಶಕ್ಕೆ ಕಳಿಸ್ತೀವಿ ವೆನ್ ದೇರ್ ಇಸ್ ಎನ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ದೇ ಅರೈಸಸ್ ಕಸ್ಟಮ್ಸ್ ಡ್ಯೂಟಿ ಕಸ್ಟಮ್ಸ್ ಡ್ಯೂಟಿ ಅನ್ನೋದು ಆವಾಗ ಬರುತ್ತೆ ಈಗ ನೀವು ಯಾವ್ದಾದ್ರು ಬೇರೆ ದೇಶದಿಂದ ನಮ್ಮ ವಸ್ತುಗಳನ್ನ ಅವರ ವಸ್ತುಗಳನ್ನ ನಮ್ಮ ದೇಶಕ್ಕೆ ತರಿಸ್ಕೊಳ್ತಾ ಇದ್ರೆ ಅದನ್ನ ಇಂಪೋರ್ಟ್ಸ್ ಅಂತ ಹೇಳ್ತೀವಿ ನೀವು ಇಂಪೋರ್ಟ್ಸ್ ಮಾಡ್ಕೊಡ್ಬೇಕಾದ್ರೆ ನಾವು ಕಟ್ಟತಕ್ಕಂತ ಟ್ಯಾಕ್ಸಸ್ ನ ಅಥವಾ ಡ್ಯೂಟಿಯನ್ನ ಕಸ್ಟಮ್ಸ್ ಡ್ಯೂಟಿ ಅಥವಾ ಇಂಪೋರ್ಟ್ ಡ್ಯೂಟಿ ಅಂತ ಹೇಳ್ತೀವಿ ಅದೇ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಯಾವ್ದಾದ್ರು ವಸ್ತುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ನಾವು ಎಕ್ಸ್ಪೋರ್ಟ್ ಡ್ಯೂಟಿಯನ್ನ ಕಟ್ತೀವಿ ಸೊ ಹೀಗೆ ನಾವು ಫಾರಿನ್ ಟ್ರೇಡ್ ವಾಟ್ ಎವರ್ ದ ಡ್ಯೂಟೀಸ್ ಪೇಯಬಲ್ ಆನ್ ದ ಫಾರಿನ್ ಟ್ರೇಡ್ ಅಂದ್ರೆ ಡ್ಯೂಟೀಸ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಆನ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಫ್ರಮ್ ಒನ್ ಕಂಟ್ರಿ ಟು ದ ಅದರ್ ಕಂಟ್ರಿ ದಟ್ ಡ್ಯೂಟಿ ಇಸ್ ಕಾಲ್ಡ್ ಎಸ್ ಎ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೀವಿ ಈಗ ಕಸ್ಟಮ್ಸ್ ಡ್ಯೂಟಿ ಏನೋ ನಾವು ಇಂಪೋರ್ಟ್ಸ್ ಮಾಡ್ಕೊಂಡಾಗ ಅಥವಾ ಎಕ್ಸ್ಪೋರ್ಟ್ ಮಾಡಿದಾಗ ಡ್ಯೂಟಿಯನ್ನ ಹಾಕ್ತೀವಿ ಅದು ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನೀವು ಯಾವ ವಸ್ತುಗಳು ಬೇಕಾದರೂ ಎಕ್ಸ್ಪೋರ್ಟ್ ಮಾಡಬಹುದು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಎಕ್ಸ್ಪೋರ್ಟ್ ಡ್ಯೂಟಿಯನ್ನ ಹಾಕಲ್ಲ ಅಂತ ಅನ್ಕೋಬೇಡಿ ನಮ್ಮ ದೇಶದಲ್ಲೇ ಯಾವ್ದಾದ್ರು ಬೇಡಿಕೆ ವಸ್ತುಗಳು ಇರ್ತಕ್ಕಂಥದ್ದನ್ನ ಬೇರೆ ದೇಶಕ್ಕೆ ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಆವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಎಕ್ಸ್ಪೋರ್ಟ್ ಡ್ಯೂಟಿನ ಹಾಕ್ತೀವಿ ಸಪೋಸ್ ನಮ್ಮ ದೇಶದಲ್ಲಿ ಸರ್ಪ್ಲಸ್ ಆಗಿ ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಮಾಡತಕ್ಕಂತ ವಸ್ತುಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಆವಾಗ ಹೆಚ್ಚು ಕಸ್ಟಮ್ಸ್ ಡ್ಯೂಟಿಯನ್ನ ಹಾಕೋದಿಲ್ಲ ಇನ್ಫ್ಯಾಕ್ಟ್ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ಜಾಸ್ತಿ ಹರಿದು ಬರುತ್ತೆ ಸೊ ಇನ್ಫ್ಲೋ ಆಫ್ ಫಾರಿನ್ ಎಕ್ಸ್ಚೇಂಜ್ ವಿಲ್ ಬಿ ಮೋರ್ ಸೊ ದೇರ್ ಫೋರ್ ವಿ ಎನ್ಕರೇಜ್ ಎಕ್ಸ್ಪೋರ್ಟ್ ಡಿಸ್ಕರೇಜ್ ಇಂಪೋರ್ಟ್ಸ್ ಈಗ ಇಂಪೋರ್ಟ್ ಡ್ಯೂಟಿಗೆ ಬರೋಣ ಇಂಪೋರ್ಟ್ ಡ್ಯೂಟಿ ಅಂದ್ರೆ ಏನು ನೀವು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಂಡ್ರೆ ಅಂದ್ರೆ ಇಂಪೋರ್ಟ್ ಮಾಡಿಕೊಂಡ್ರೆ ವಸ್ತುಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಕಸ್ಟಮ್ಸ್ ಡ್ಯೂಟಿಯನ್ನ ಹಾಕ್ತೀವಿ ಆ ಕಸ್ಟಮ್ಸ್ ಡ್ಯೂಟಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸಪೋಸ್ ನಮ್ಮ ದೇಶದಲ್ಲಿ ಓಕೆನಾ ಸಿಗದೇ ಇರತಕ್ಕಂತ ವಸ್ತುಗಳು ಅನ್ಅವೈಲಬಲ್ ವಸ್ತುಗಳು ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡದೇ ಇರತಕ್ಕಂತ ವಸ್ತುಗಳು ಅಥವಾ ನಮ್ಮ ದೇಶದಲ್ಲಿ ಸಿಗದೇ ಇರತಕ್ಕಂತ ವಸ್ತುಗಳನ್ನ ನೀವೇನಾದ್ರೂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ಅಂಥದಕ್ಕೆ ನಿಮಗೆ ಕಡಿಮೆ ಕಸ್ಟಮ್ಸ್ ಡ್ಯೂಟಿ ಇರುತ್ತೆ ಆದ್ರೆ ನಮ್ಮ ದೇಶದಲ್ಲೇ ಆ ವಸ್ತುಗಳನ್ನ ಆ ವಸ್ತುಗಳ ಸೌಲಭ್ಯ ಇದ್ದು ಲಭ್ಯ ಇದ್ದು ಓಕೆನಾ ಅವೈಲಬಿಲಿಟಿ ಇದ್ದು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದ್ರೆ ಅಂತಹ ವಸ್ತುಗಳಿಗೆ ನಾವು ಹೆಚ್ಚು ಹೆಚ್ಚು ಕಸ್ಟಮ್ಸ್ ಡ್ಯೂಟಿನ ಹಾಕ್ತೀವಿ ಇದನ್ನೇ ನಾವು ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೀವಿ ಈ ಕಸ್ಟಮ್ಸ್ ಡ್ಯೂಟಿ ಹಾಕ್ಬೇಕಾದ್ರೆ ನಾವು ಫಸ್ಟ್ ಯಾವ ಬೆಲೆಗೆ ನಾವು ಕಸ್ಟಮ್ಸ್ ಡ್ಯೂಟಿನ ಹಾಕ್ಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಮಷೀನ್ ಅನ್ನ ಯುಎಸ್ಎ ಇಂದ ತರಿಸ್ಕೊತಾ ಇದ್ದೀನಿ ಅಂತ ಅನ್ಕೋಣ ಅಮೆರಿಕಾಯಿಂದ ತರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಅಮೆರಿಕಾಯಿಂದ ಆ ಮಷೀನರಿನ ತರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಮಷೀನರಿ ಬೆಲೆ ಎಷ್ಟು ಫಸ್ಟ್ ಅದನ್ನ ನೋಡ್ತೀನಿ ಆ ಮಷೀನರಿ ಬೆಲೆನ ನಾನು ಇನ್ವಾಯ್ಸ್ ಪ್ರೈಸ್ ಅಥವಾ ಫ್ರೀ ಆನ್ ಬೋರ್ಡ್ ಪ್ರೈಸ್ ಅಂತ ಕರಿತೀನಿ ಹಾಗಾದ್ರೆ ಅಮೆರಿಕನ್ ಯುಎಸ್ ಡಾಲರ್ಸ್ ಪ್ರಕಾರ ಎಷ್ಟು ಅದರ ಮಷೀನ್ ಬೆಲೆ ಹಾಗೆ ಅದರ ಇಂಡಿಯನ್ ಪ್ರೈಸ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಿರುತ್ತೆ ಅದನ್ನ ಫ್ರೀ ಆನ್ ಬೋರ್ಡ್ ಅಂತ ಕರಿತೀನಿ ಈಗ ನಾನು ಅಮೆರಿಕಾದಿಂದ ನಾನು ಒಂದು ಮಷೀನ್ ತರಿಸ್ಕೊಳ್ತಾ ಇದ್ದೀನಿ ಅಮೆರಿಕನ್ ಸಪ್ಲೈಯರ್ ಯಾರು ನಮಗೆ ಸೇಲ್ ಮಾಡ್ತಾ ಇದ್ರೆ ಅಮೆರಿಕಾನಲ್ಲಿರ್ತಕ್ಕಂಥ ಸೆಲ್ಲರ್ ನ ನಾವು ಎಕ್ಸ್ಪೋರ್ಟರ್ ಅಂತ ಹೇಳ್ತೀವಿ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ನಮಗೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಬೈಯರು ಅವರು ಸೆಲ್ಲರ್ ಈ ಬೈಯರ್ ಏನ್ ಈ ಸೆಲ್ಲರ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನೋಡಪ್ಪ ಮಷೀನ್ ಬೆಲೆ ಬಂದು ಒಂದು 50,000 ಡಾಲರ್ಸ್ ಅಂತ ಹೇಳ್ತಾರೆ
50,000 ಡಾಲರ್ ಮಷಿನ್ ಬೆಲೆ 50,000 ಇದೆ ಇದು ಇನ್ವಾಯ್ಸ್ ಪ್ರೈಸ್ ನಿಮಗೆ ಫ್ರೀ ಆಗಿ ಬೋರ್ಡ್ ಅಂದ್ರೆ ಅಥವಾ ಶಿಪ್ ಅಲ್ಲಿ ಆಗಲಿ ಅಥವಾ ಏರೋಪ್ಲೇನ್ ಅಲ್ಲಿ ಆಗಲಿ ನಾವು ಮಷಿನ್ ಅನ್ನು ಅಲ್ಲಿವರೆಗೂ ಇಡತಕ್ಕಂತ ಒಂದು ಪ್ರೈಸ್ ನಮ್ದು ಫ್ರೀ ಆನ್ ಬೋರ್ಡ್ ಅಂತ ಕರೀತೀವಿ ಅಂತ ಹೇಳ್ತಾರೆ ಆ ಫ್ರೀ ಆನ್ ಬೋರ್ಡ್ ಗೆ ಏನೇನು ಆಡ್ ಮಾಡ್ತೀವಿ ಏನೇನು ಆಡ್ ಮಾಡಬೇಕು ಆಕ್ಚುಲ್ ಆಗಿ ಏನೇನು ಮಾಡಬೇಕು ಮಾಡಬಹುದು ಅಂತ ಹೇಳಿದ್ರೆ ಮೊದಲನೇದು ಕಮಿಷನ್ ಅಂಡ್ ಬ್ರೋಕರೇಜ್ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ನೋಡಿ ನಾವು ಬೈಯಿಂಗ್ ಕಮಿಷನ್ ಕೊಡ್ತಾ ಇಲ್ಲ ನಾವು ಸೇಲ್ ಮಾಡಬೇಕಾದ್ರೆ ಕೊಡ್ತಕ್ಕಂತ ಕಮಿಷನ್ ಸೀ ಫಾರ್ ಎಕ್ಸಾಂಪಲ್ ಅಮೆರಿಕಾನಲ್ಲಿ ಇರತಕ್ಕಂತ ಸೆಲ್ಲರ್ ನಮ್ಮ ಇಂಡಿಯಾನಲ್ಲಿ ಒಬ್ಬ ಏಜೆಂಟ್ ಅನ್ನು ಇಟ್ಟಿದ್ದಾರೆ ಆ ಯುಎಸ್ಎ ಇರತಕ್ಕಂತ ಮ್ಯಾನುಫ್ಯಾಕ್ಚರರ್ ನಮ್ಮ ಇಂಡಿಯಾನಲ್ಲಿ ಇರತಕ್ಕಂತ ಬ್ರೋಕರ್ ಗೆ ಏಜೆಂಟ್ ಗೆ ಏನು ಹೇಳಿದ್ದಾರೆ ಅಂದ್ರೆ ನೋಡಪ್ಪ ಈ ತರ ಮಷಿನರಿನ ಪರ್ಚೇಸ್ ಐ ಮೀನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀನಿ ನಿಮ್ಮ ದೇಶದಲ್ಲಿ ಯಾರಿಗಾದ್ರೂ ಈ ಮಷಿನರಿ ಅವಶ್ಯಕತೆ ಇದ್ರೆ ಅವರ ಹತ್ರ ಹೋಗಿ ನನಗೆ ಆರ್ಡರ್ ಅನ್ನು ಕೊಡು ಆ ಆರ್ಡರ್ ಮೇಲೆ ಎಷ್ಟು ಕಮಿಷನ್ ಕೊಡಬೇಕು ನಾನು ಕೊಡ್ತೀನಿ 1% 2% 5% ಕಮಿಷನ್ ಕೊಡ್ತೀನಿ ಅಂತ ಯಾರು ಹೇಳಿರ್ತಾರೆ ಸೆಲ್ಲರ್ ಅಂದ್ರೆ ಅಮೆರಿಕಾನಲ್ಲಿ ಮ್ಯಾನುಫ್ಯಾಕ್ಚರರ್ ಹೇಳಿರ್ತಾರೆ ಈಗ ಅಮೆರಿಕಾನಲ್ಲಿ ಇರತಕ್ಕಂತ ಸೆಲ್ಲರ್ ಅವನು ಕಮಿಷನ್ ನಮ್ಮ ಇಂಡಿಯಾನಲ್ಲಾಗ್ಲಿ ಅಥವಾ ಅವನ ದೇಶದಲ್ಲಿ ಇರೋನ್ಗೆ ಆಗ್ಲಿ ಕಮಿಷನ್ ಕೊಟ್ರೆ ಆ ಕಮಿಷನ್ ಅಲ್ಲ ಯಾರ ಮೇಲೆ ಹಾಕ್ತಾನೆ ಯಾರ ಮೇಲೆ ಯಾರು ಬೈ ಮಾಡ್ತಾ ಇರ್ತಾರೆ ಯಾರು ಪರ್ಚೇಸ್ ಮಾಡ್ತಾ ಇರ್ತಾರೆ ಯಾರು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ತಲೆ ಮೇಲೆ ಹಾಕ್ತಾರೆ ಅವ್ರ ಮೇಲೆ ಹಾಕ್ತಾ ಇರ್ತಾರೆ ಹಾಗಾದ್ರೆ ನಾವು ಈ ಫ್ರೀ ಆನ್ ಬೋರ್ಡ್ ಗೆ ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್ ಅನ್ನ ನಾವು ಆಡ್ ಮಾಡ್ತೀವಿ ಫ್ರೀ ಆನ್ ಯಾವುದಕ್ಕೆ ಎಫ್ ಓ ಬಿ ಪ್ರೈಸ್ ಗೆ ಈಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕಮಿಷನ್ ಬ್ರೋಕರೇಜ್ ಅನ್ನ ನಮ್ಮ ಇಂಡಿಯಾನಲ್ಲಿ ಪರ್ಚೇಸ್ ಮಾಡ್ತಕ್ಕಂಥವನು ಮಾಡಿರ್ತಾನೆ ಪೇಮೆಂಟ್ ಮಾಡಿರ್ತಾನೆ ಏನಂತ ಅಲ್ಲಿ ಒಬ್ಬ ಏಜೆಂಟ್ ಹೇಳಿರ್ತಾನೆ ಅಮೆರಿಕಾನಲ್ಲಿರ್ತಕ್ಕಂತ ಏಜೆಂಟ್ ಗೆ ಇಂಡಿಯಾನಲ್ಲಿರ್ತಕ್ಕಂತ ಬೈಯರ್ ಏನ್ ಹೇಳಿರ್ತಾನೆ ನೋಡಪ್ಪ ನನಗೆ ಇಂಥ ಮಷಿನರಿ ಬೇಕು ಇಂಥ ಮಷಿನರಿ ಕೊಡಿಸಿದ್ರೆ ನಾನು ನಿಮಗೆ 5% ಕಮಿಷನ್ ಕೊಡ್ತೀನಿ ಅಂತ ಹೇಳಿರ್ತಾನೆ ಇಲ್ಲಿ ಯಾರು ಕಮಿಷನ್ ಕೊಡ್ತಾ ಇರೋದು ಸೆಲ್ಲರ್ ಇಂಡಿಯಾನಲ್ಲಿರ್ತಕ್ಕಂತ ಬೈಯರ್ ಅಮೆರಿಕಾನಲ್ಲಿರ್ತಕ್ಕಂತ ಸೆಲ್ಲರ್ ಇಂಡಿಯಾನಲ್ಲಿರ್ತಕ್ಕಂತ ಬೈಯರ್ ಮಾಡ್ತಾ ಇರೋದ್ರಿಂದ ಅಂತ ಬೈಯಿಂಗ್ ಕಮಿಷನ್ ಅನ್ನ ಯಾವುದೇ ಕಾರಣಕ್ಕೂ ತಗೋಬಾರದು ಸಪೋಸ್ ಸೆಲ್ಲರೇ ಏನಾದರೂ ಅಂದ್ರೆ ಯಾವ ಯುಎಸ್ಎ ನಲ್ಲಿರ್ತಕ್ಕಂತ ಮ್ಯಾನುಫ್ಯಾಕ್ಚರರ್ ಇದ್ದಾನೆ ಅವನು ಇಂಡಿಯಾನಲ್ಲಿ ಒಬ್ಬ ಏಜೆಂಟ್ ಅನ್ನು ಇಟ್ಟು ಇಂಡಿಯಾ ಏಜೆಂಟ್ ಏನಾದರೂ ಮ್ಯಾನುಫ್ಯಾಕ್ಚರರ್ಗೆ ಓಕೆನಾ ನಮ್ಮ ಇಂಡಿಯನ್ ಬೈಯರ್ಸ್ ಇಂದ ಓಕೆನಾ ಆರ್ಡರ್ ತಗೊಂಡು ಅವನು ಕೊಟ್ಟಿದ್ರೆ ಅಮೆರಿಕಾ ಮ್ಯಾನುಫ್ಯಾಕ್ಚರರ್ ಇಂಡಿಯನ್ ಏಜೆಂಟ್ ಗೆ ಕೊಡ್ತಕ್ಕಂತ ಕಮಿಷನ್ ಅನ್ನ ನಾವು ಆಡ್ ಮಾಡ್ತೀವಿ ಎರಡನೇ ಪಾಯಿಂಟ್ ಕಾಸ್ಟ್ ಆಫ್ ಪ್ಯಾಕಿಂಗ್ ಕಾಸ್ಟ್ ಆಫ್ ಪ್ಯಾಕಿಂಗ್ ಅಂದ್ರೆ ಏನು ನೋಡಿ ಮಷೀನ್ ಯುಎಸ್ಎ ಮ್ಯಾನುಫ್ಯಾಕ್ಚರರ್ ಅವನ ಫ್ಯಾಕ್ಟರಿಯಲ್ಲಿ ಮಷೀನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿರ್ತಾನೆ ರೆಡಿಯಾಗಿ ಹೌದಾ ಬೈಯರ್ ಹೋಗಿ ನೋಡ್ಕೊಂಡ್ ಬಂದಿರ್ತಾನೆ ಅಥವಾ ಫೋಟೋಸ್ ಕಳಿಸಿರ್ತಾರೆ ಆ ಮಷೀನ್ ಅನ್ನ ದೊಡ್ಡ ಮಷೀನ್ ಅನ್ನ ಅದೇ ತರಾನೇ ಎತ್ಕೊಂಡು ಹೋಗಿ ಶಿಪ್ ಅಲ್ಲಾಗ್ಲಿ ಅಥವಾ ಏರೋಪ್ಲೇನ್ ಅಲ್ಲಾಗ್ಲಿ ಇಡಕ್ಕಾಗಲ್ಲ ಆವಾಗ ಏನ್ ಮಾಡ್ತೀವಿ ನಾವು ಅದನ್ನ ಸ್ಪೆಷಲ್ ಆಗಿ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಆ ಮಷೀನರಿನ ಏನ್ ಮಾಡಬೇಕಾಗುತ್ತೆ ಡಿಮ್ಯಾಂಟ್ಲಿಂಗ್ ಮಾಡಬೇಕಾಗುತ್ತೆ ಅಂದ್ರೆ ಸ್ಪೇರ್ ಪಾರ್ಟಿಕಲ್ ಎಲ್ಲ ಬಿಚ್ಚು ಅದನ್ನ ಸೆಪರೇಟ್ ಸೆಪರೇಟ್ ಆಗಿ ಮಾಡಿ ಸೆಪರೇಟ್ ಸೆಪರೇಟ್ ಆಗಿ ಪ್ಯಾಕ್ ಮಾಡಬೇಕಾಗುತ್ತೆ ಅದಕ್ಕೆ ಕಾಸ್ಟ್ ಆಫ್ ಪ್ಯಾಕಿಂಗ್ ಮತ್ತೆ ಕಾಸ್ಟ್ ಆಫ್ ಡಿಸೈನಿಂಗ್ ಬಿಡಿಸ್ಬೇಕಾದ್ರೆ ಆ ಸ್ಪೇರ್ ಪಾರ್ಟ್ಸ್ ನ ಬಿಡಿಸ್ಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕಾಗ್ತಾರೆ ಒಬ್ಬ ಡಿಸೈನಿಂಗ್ ಇಂಜಿನಿಯರ್ ಬೇಕಾಗ್ತಾರೆ ಅವ್ರಿಗೆ ನಾವು ಒಂದಷ್ಟು ಡಿಸೈನಿಂಗ್ ಇಂಜಿನಿಯರಿಂಗ್ ಚಾರ್ಜಸ್ ಅನ್ನ ಕೊಟ್ಟಿರ್ತೀವಿ ಅದಕ್ಕೆ ಕಾಸ್ಟ್ ಆಫ್ ಪ್ಯಾಕಿಂಗ್ ಕಾಸ್ಟ್ ಆಫ್ ಡಿಸೈನಿಂಗ್ ಅನ್ನ ಕೂಡ ಯಾರ ತಲೆ ಮೇಲೆ ಹಾಕ್ತಾರೆ ಯುಎಸ್ಎ ಮ್ಯಾನುಫ್ಯಾಕ್ಚರರ್ ಅಥವಾ ಸೆಲ್ಲರ್ ಅಂದ್ರೆ ಇಂಡಿಯಾನಲ್ಲಿರ್ತಕ್ಕಂತ ಬೈಯರ್ ಮೇಲೆ ಹಾಕ್ತಾರೆ ನೆಕ್ಸ್ಟ್ ಕಾಸ್ಟ್ ಆಫ್ ಫ್ರೈಟ್ ಅಂಡ್ ಟ್ರಾನ್ಸ್ಪೋರ್ಟ್ ನೋಡಿ ಫ್ರೈಟ್ ಅಂತ ಹೇಳಿದ್ರೆ ಏನು ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಈಗ ಅಮೆರಿಕಾದಿಂದ ಓಕೆ ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಎರಡು ಪಾಸಿಬಿಲಿಟಿ ಇದೆ ಒಂದು ಏರ್ ಅಲ್ಲಿ ಅಂದ್ರೆ ಏರೋಪ್ಲೇನ್ ಅಲ್ಲಿ ಬರಬೇಕು ಎರಡನೇದು ಶಿಪ್ ಅಲ್ಲಿ ಬರಬೇಕು ಇಲ್ಲ ಏರ್ಪೋರ್ಟ್ ಗೆ ಬರಬೇಕು ಇಲ್ಲ ಶಿಪ್ ಪೋರ್ಟ್ ಗೆ ಬರಬೇಕು ನೋಡಿ ಏರ್ ಫ್ರೈಟ್ ಮತ್ತೆ ಶಿಪ್ ಪೋರ್ಟ್ ಫ್ರೈಟ್ ಎರಡಕ್ಕೂ ಒಂದ್ ಸ್ವಲ್ಪ ಡಿಫರೆನ್ಸ್ ಇದೆ ಏನದು ಅಂತ ಹೇಳಿದ್ರೆ ನೀವು ಏರೋಪ್ಲೇನ್ ಅಲ್ಲಿ ಕಳಿಸಿದ್ರೆ ಖಂಡಿತ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಜಾಸ್ತಿ ಆಗಿರುತ್ತೆ ಯಾಕೆ ಅಂದ್ರೆ ಏರೋಪ್ಲೇನ್ ಅಲ್ಲಿ ಓಕೆನಾ ನಮಗೆ ಸ್ಪೇಸ್ ಕಡಿಮೆ ಇರುತ್ತೆ ಓಕೆನಾ ಶಿಪ್ ಅಲ್ಲಿ ಸ್ಪೇಸ್ ಜಾಸ್ತಿ ಇರುತ್ತೆ ಒಂದೊಂದ್ ಶಿಪ್ ಹೆಚ್ಚು ಕಡಿಮೆ ಒಂದೊಂದು ಒಂದ್ ಅರ್ಧ ಅರ್ಧ ಟೌನ್ ಇದ್ದಂಗಿರುತ್ತೆ ಒಂದ್ ಗೌರಿಬಿದ್ನೂರು ಒಂದ್ ತುಮಕೂರು ಆತರ ದೊಡ್ಡ ದೊಡ್ಡದಾಗಿರ್ತಕ್ಕಂಥದ್ದು ಆಗಿರುತ್ತೆ
ಓಕೆನಾ ಅಂದ್ರೆ ದೊಡ್ಡ ಶಿಪ್ ಓಕೆನಾ ಅದರಲ್ಲಿ ಎಷ್ಟೋ ಸಾವಿರ ಟನ್ಗಳಷ್ಟು ಮೆಟೀರಿಯಲ್ಸ್ ಅನ್ನು ಇಡಬಹುದು ಆದ್ರೆ ಏರೋಪ್ಲೇನ್ ಅಲ್ಲಿ ನಮಗೆ ಅಷ್ಟು ಜಾಗ ಇರೋದಿಲ್ಲ ಅದಕ್ಕೆ ಈ ಫ್ಲೈಟ್ ಅಂತ ಬಂದಾಗ ಓಕೆನಾ ಏರ್ ಅಲ್ಲಿ ಆಗಿದ್ರೆ ನಿಮಗೆ ಒಂದು ರೂಲ್ಸ್ ಶಿಪ್ ಅಲ್ಲಿ ಆಗಿದ್ರೆ ಒಂದು ರೂಲ್ಸ್ ಏನದು ಸರ್ ಏರ್ ಅಲ್ಲಿ ಆಗಿದ್ರೆ ನಾವು ಆಕ್ಚುಯಲ್ ಆಗಿ ಎಷ್ಟು ಏರ್ ಫ್ಲೈಟ್ ಅನ್ನು ಕೊಡ್ತಾ ಇದ್ದೀವಿ ಅದು ಅಥವಾ ಈ ಎಫ್ಓಬಿ ಮೇಲೆ 20% ಆಫ್ ಫ್ರೀ ಆನ್ ಬೋರ್ಡ್ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನೇ ನಾವು ಕಾಸ್ಟ್ ಆಫ್ ಫ್ಲೈಟ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಅನ್ನು ತಗೊಳ್ತೀವಿ ಇದು ಯಾವಾಗ ಏರ್ ಫ್ಲೈಟ್ ಆಗಿದ್ರೆ ಮಾತ್ರ ಸಪೋಸ್ ಅದು ಏರ್ ಫ್ಲೈಟ್ ಅಲ್ಲ ಅಂತ ಅನ್ಕೋಣ ಶಿಪ್ ಅಲ್ಲಿ ಕೊಡ್ತಾ ಇದ್ದಾರೆ ಶಿಪ್ ಅಲ್ಲಿ ಕಳಿಸ್ತಾ ಇದ್ದಾರೆ ಆವಾಗ ನಾವು ಆಕ್ಚುಯಲ್ ಆಗಿ ಎಷ್ಟಿದೆ ಫ್ಲೈಟ್ ಅದನ್ನ ಕನ್ಸಿಡರ್ ಮಾಡ್ತೀವಿ ಓಕೆನಾ ಸಪೋಸ್ ನಿಮಗೆ ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ ಆಕ್ಚುಯಲ್ ಫ್ಲೈಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಷ್ಟು ಅಂತ ಕೊಟ್ಟಿಲ್ಲ ಆವಾಗ ನಾವು ಇದರ ಬದಲಾಗಿ ಏನು ಮಾಡ್ತೀವಿ 20% ಆಫ್ ಎಫ್ಓಬಿ ಅಂತ ತಗೊಳ್ತೀವಿ ಇದು ಯಾವಾಗಪ್ಪ ಅಂತ ಹೇಳಿದ್ರೆ ಆಕ್ಚುಯಲ್ ಫ್ಲೈಟ್ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲಿ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಆವಾಗ ಮಾತ್ರ 20% ಆಫ್ ಎಫ್ಓಬಿ ತಗೊಳ್ತೀವಿ ಇದು ಏರ್ ಫ್ಲೈಟ್ ಅಲ್ಲಾದ್ರೆ ಹಾಗಲ್ಲ ಏರ್ ಫ್ಲೈಟ್ ಅಲ್ಲಿ ಆಕ್ಚುಯಲ್ ಫ್ಲೈಟ್ ಅಥವಾ 20% ಆಫ್ ಎಫ್ಓಬಿ ಎರಡರಲ್ಲಿ ಯಾವುದು ಕಡಿಮೆ ಬರುತ್ತೆ ಅದನ್ನ ಫ್ಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸಪೋಸ್ ಏರ್ ಫ್ಲೈಟ್ ಅಲ್ಲೂ ಕೊಟ್ಟಿಲ್ಲ ಆಕ್ಚುಯಲ್ ಕೊಟ್ಟಿಲ್ಲ ಆಗ 20% ಆಫ್ ಎಫ್ಓಬಿ ಎಷ್ಟಿರುತ್ತೆ ಅದನ್ನೇ ಎಫ್ಓಬಿ ಫ್ಲೈಟ್ ಅಂತ ಕರಿತೀವಿ ಏರ್ ಫ್ಲೈಟ್ ಅಂತ ಕರಿತೀವಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಕರಿತೀವಿ ಐ ಥಿಂಕ್ ಇನ್ನೊಂದ್ಸರಿ ಹೇಳ್ತೀನಿ ಏರ್ ಏರ್ ಅಲ್ಲಿ ಬರ್ತಕ್ಕಂತ ಫ್ಲೈಟ್ ಆದ್ರೆ ಆಕ್ಚುಯಲ್ ಆಗಿ ಫ್ಲೈಟ್ ಎಷ್ಟು ಕೊಟ್ಟಿದ್ದೀವಿ ಅಥವಾ 20% ಆಫ್ ಎಫ್ಓಬಿ ಅದೇ ಏರ್ ಬಿಟ್ಟು ಬೇರೆ ಯಾವುದೇ ಮೋಡ್ ಅಲ್ಲಿ ಶಿಪ್ಮೆಂಟ್ ಅಲ್ಲಿ ಏನಾದ್ರೂ ಕಳಿಸಿದ್ರೆ ಆಕ್ಚುಯಲ್ ಫ್ಲೈಟ್ ಕೊಟ್ಟಿದ್ರೆ ಆಕ್ಚುಯಲ್ ಫ್ಲೈಟ್ ತಗೋತೀವಿ ಸಪೋಸ್ ಪ್ರಾಬ್ಲಮ್ ನಲ್ಲಿ ಆಕ್ಚುಯಲ್ ಫ್ಲೈಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು 20% ಆಫ್ ಎಫ್ಓಬಿ ನ ತಗೊಳ್ತೀವಿ ಇದು ಫ್ಲೈಟ್ ಗೆ ಸಂಬಂಧಪಟ್ಟಿರೋದು ಆಯ್ಕೆ ಈಗ ಇನ್ಶೂರೆನ್ಸ್ ಬರೋಣ ಇನ್ಶೂರೆನ್ಸ್ ಅಲ್ಲಿ ಏರ್ ಶಿಪ್ ಅಂತ ಏನು ವ್ಯತ್ಯಾಸ ಏನು ಇಲ್ಲ ಇನ್ಶೂರೆನ್ಸ್ ಅಲ್ಲಿ ಆಕ್ಚುಯಲ್ ಇನ್ಶೂರೆನ್ಸ್ ಅಮೌಂಟ್ ಏನಾದ್ರೂ ಕೊಟ್ಟಿದ್ರೆ ಓಕೆನಾ ಅಂದ್ರೆ ಈಗ ನೋಡಿ ಏರೋಪ್ಲೇನ್ ಅಲ್ಲಿ ಆಗ್ಲಿ ಶಿಪ್ ಅಲ್ಲಿ ಆಗ್ಲಿ ಗೂಡ್ಸ್ ಅನ್ನ ಕಳಿಸಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತು ಏರ್ ಅಲ್ಲಿ ವಾಟರ್ ಅಲ್ಲಿ ಎರಡೂ ಕೂಡ ಅನ್ಸರ್ಟನಿಟೀಸ್ ಜಾಸ್ತಿ ಓಕೆನಾ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಓಕೆನಾ ಯಾವಾಗ ಬೇಕಾದ್ರೂ ವಸ್ತುಗಳು ಡ್ಯಾಮೇಜ್ ಆಗ್ಬೋದು ಆಕ್ಸಿಡೆಂಟ್ ಅಲ್ಲಿ ನಾಶ ಆಗ್ಬೋದು ಅದಕ್ಕೆ ಏರ್ ಅಲ್ಲಿ ಆಗ್ಲಿ ಶಿಪ್ ಅಲ್ಲಿ ಆಗ್ಲಿ ನೀವು ಕಳಿಸ್ತಕ್ಕಂತ ಗೂಡ್ಸ್ ಅಂದ್ರೆ ಯುಎಸ್ಎ ಮ್ಯಾನುಫ್ಯಾಕ್ಚರರ್ ಇಂಡಿಯಾಗೆ ಕಳಿಸ್ಬೇಕಾದ್ರೆ ಕಂಪಲ್ಸರಿಯಾಗಿ ಅವನು ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಳ್ಬೇಕಾಗುತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳ್ತೀವಿ ಆ ಆಕ್ಚುಯಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿಗೆ ಅವನು ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕಟ್ಟಬೇಕಾಗುತ್ತೆ ಆ ಪ್ರೀಮಿಯಂ ಕಂಪಲ್ಸರಿ ಕಟ್ಟಬೇಕಾಗುತ್ತೆ ಸಪೋಸ್ ನಮಗೆ ಕ್ವಶನ್ ಅಲ್ಲಿ ನಮಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ರೆ ಎಷ್ಟು ಆಕ್ಚುಯಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದಾರೆ ಅಷ್ಟು ಅಮೌಂಟ್ ನ ತಗೊಂಡ್ಬಿಡ್ತೀವಿ ಸಪೋಸ್ ಇಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಅವನು ಕೊಟ್ಟಿಲ್ಲ ನಾಟ್ ಅವೈಲಬಲ್ ಅಂತ ಕೊಟ್ಟಿದ್ದ ನಾಟ್ ನೋನ್ ಅಂತ ಕೊಟ್ಟಿದ್ದ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟು ಅಂತ ಕೊಟ್ಟಿಲ್ಲ ಆವಾಗ ನಾವು ಏನ್ ಮಾಡ್ತೀವಿ ಈ ಫ್ರೀ ಆನ್ ಬೋರ್ಡ್ ಅಂದ್ರೆ ಎಫ್ ಓ ಬಿ ಮೇಲೆ 1.125% ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ಇನ್ಶೂರೆನ್ಸ್ ಪ್ರೀಮಿಯಂ ಹಾಕ್ತೀವಿ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ ನೆಕ್ಸ್ಟ್ ಶಿಪ್ ಡಿಮರ್ಜಿಂಗ್ ಚಾರ್ಜಸ್ ಡಿಮರ್ಜಿಂಗ್ ಚಾರ್ಜಸ್ ಅಂದ್ರೆ ಏನು ನೋಡಿ ಒಂದು ಶಿಪ್ ಯುಎಸ್ಎ ಇಂದ ಇಂಡಿಯಾಗೆ ಬರಬೇಕು ಅಂದ್ರೆ ಡೈರೆಕ್ಟ್ ಆಗಿ ಇಂಡಿಯಾಗೆ ಬರ್ತಕ್ಕಂತ ಶಿಪ್ಗಳು ಕೆಲವು ಇರುತ್ತೆ ಕೆಲವು ಶಿಪ್ಗಳು ಓಕೆನಾ ಇಂಡಿಯಾ ಇಂದ ದುಬೈಗೆ ಹೋಗಿ ದುಬೈಯಿಂದ ಇಂಡಿಯಾಗೆ ಬರುತ್ತೆ ಅಥವಾ ಯುಎಸ್ಎ ಇಂದ ಸಿಂಗಾಪುರ್ಗೆ ಹೋಗಿ ಸಿಂಗಾಪುರ್ ಇಂದ ಇಂಡಿಯಾಗೆ ಬರುತ್ತೆ ಅಂದ್ರೆ ಸಿಂಗಾಪುರ್ ಅಲ್ಲಿ ಇರ್ತಕ್ಕಂತ ಯುಎಸ್ಎ ಇಂದ ಸಿಂಗಾಪುರ್ಗೆ ಹೋಗ್ತಕ್ಕಂತ ಶಿಪ್ ಸಿಂಗಾಪುರ್ ಅಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ಇನ್ನೊಂದು ಕಡಿಮೆ ಅಥವಾ ಸ್ಮಾಲ್ ಸೈಜ್ ಶಿಪ್ ಅಲ್ಲಿ ಸಿಂಗಾಪುರ್ ಇಂದ ಇಂಡಿಯಾಗೆ ಬರುತ್ತೆ
ಆಗ ವಸ್ತುಗಳನ್ನ ನಾವು ಯುಎಸ್ಎ ಇಂದ ಸಿಂಗಾಪುರ್ಗೆ ಬರ್ತಕ್ಕಂತ ಏನಿದೆ ಓಕೆನಾ ವಸ್ತುಗಳನ್ನ ಇಲ್ಲಿಂದ ಇಲ್ಲಿಗೆ ಏನ್ ಮಾಡಬೇಕಾಗುತ್ತೆ ದೊಡ್ಡ ಶಿಪ್ ಇಂದ ಚಿಕ್ಕ ಶಿಪ್ ಗೆ ಸಿಂಗಾಪುರ್ ಅಲ್ಲಿ ಇರತಕ್ಕಂತ ಶಿಪ್ ಗೆ ಟ್ರಾನ್ಸ್‌ಫರ್ ಮಾಡಬೇಕಾಗುತ್ತೆ ಹೌದಾ ಅದನ್ನೇ ನಾವು ಡಿಮರ್ಜಿಂಗ್ ಚಾರ್ಜಸ್ ಅಥವಾ ಶಿಪ್ ಡಿಮರ್ಜಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ ಅದನ್ನೂ ಕೂಡ ಯಾರ ಮೇಲೆ ಹಾಕ್ತೀವಿ ನಾವು ನಮ್ಮ ಬಯರ್ ಇಂಡಿಯಾನಲ್ಲಿ ಇರತಕ್ಕಂತ ಬಯರ್ ಮೇಲೆ ಹಾಕ್ತೀವಿ ಇಷ್ಟು ಎಕ್ಸ್‌ಪೆನ್ಸಸ್ ಕೂಡ ಆಕ್ಚುಯಲ್ ಆಗಿ ಫ್ರೀ ಆನ್ ಬೋರ್ಡ್ ಗೆ ಆಡ್ ಮಾಡಬೇಕಾಗುತ್ತೆ ಇಟ್ ಶುಡ್ ಬಿ ಇನ್ಕ್ಲೂಡೆಡ್ ಅದಕ್ಕೆ ಎಕ್ಸ್‌ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್ ಅಂತ ಹೇಳ್ತೀನಿ ಇಷ್ಟನ್ನು ಆಡ್ ಮಾಡಿದ್ರೆ ನಮಗೆ ಬರ್ತಕ್ಕಂತದ್ದು ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ಲೈಟ್ ಅಥವಾ ಸಿಐಎಫ್ ವ್ಯಾಲ್ಯೂ ಅಂತ ಹೇಳ್ತೀವಿ ಈ ಸಿಐಎಫ್ ವ್ಯಾಲ್ಯೂಗೆ ಯೂಶುವಲ್ ಆಗಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್ ನ ಆಡ್ ಮಾಡಬೇಕು ಆದ್ರೆ ನಮಗೆ ಲಾಸ್ಟ್ ಇಯರ್ ಇಂದ ಈ ಲೋಡಿಂಗ್ ಅನ್ಲೋಡಿಂಗ್ ಅಥವಾ ಹ್ಯಾಂಡ್ಲಿಂಗ್ ಚಾರ್ಜಸ್ ನಾವು ಕಸ್ಟಮ್ಸ್ ಆಕ್ಟ್ ಇಂದ ಅದನ್ನ ರಿಮೂವ್ ಮಾಡಿರೋದ್ರಿಂದ ನಾಟ್ ಅಪ್ಲಿಕಬಲ್ ಅಂತ ಬರೀತೀವಿ ಬರ್ತಕ್ಕಂಥದನ್ನ ನಾವು ಏನಂತ ಹೇಳ್ತೀವಿ ಅಸೆಸಬಲ್ ವ್ಯಾಲ್ಯೂ ಅಂದ್ರೆ ಈ ವ್ಯಾಲ್ಯೂ ಮೇಲೆ ಕಸ್ಟಮ್ಸ್ ಡ್ಯೂಟಿಯನ್ನ ಚಾರ್ಜ್ ಮಾಡ್ತೀವಿ ಓಕೆನಾ ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಏನೋ ಕಸ್ಟಮ್ಸ್ ಡ್ಯೂಟಿನಲ್ಲಿ ಅಸೆಸಬಲ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಓಕೆನಾ ದಯವಿಟ್ಟು ಇದನ್ನ ಕಾಪಿ ಮಾಡ್ಕೊಳ್ಳಿ ನಾನು ಮುಂದಕ್ಕೆ ಇನ್ನೂ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಅನ್ನ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್